ನಮಸ್ಕಾರ, ಗುಡ್ ಮಾರ್ನಿಂಗ್. ನಾವು ಇವತ್ತು ಬೆಳಗ್ಗೆ ಧೀರಾಂಗಿಂದ ಕಾಜಿರಂಗ ಹೋಗ್ತಾ ಇದ್ದೀವಿ, ಅಸ್ಸಾಂಗೆ ಹೋಗ್ತಾ ಇದ್ದೀವಿ. ಮಧ್ಯದಲ್ಲಿ ಈ ಬೋಮ್ಡಿಲಾ ಅನ್ನೋ ಪ್ಲೇಸಿಗೆ ಬಂದಿದ್ದೀವಿ. ಬೋಮ್ಡಿಲಾ ಎಲ್ಲಿದೆ ಅಂತಂದರೆ, ಒಂದನೊಂದು ಕಾಲದಲ್ಲಿ ಮೆಡಿವಿಯನ್ ಟೈಮ್ಸಲ್ಲಿ ಇದು ಟಿಬೆಟ್ಟಲ್ಲಿತ್ತು, ಈಗ ಭಾರತದಲ್ಲಿದೆ, ಅರುಣಾಚಲ ಪ್ರದೇಶದಲ್ಲಿದೆ. ಇದೊಂಥರ ದೊಡ್ಡ ಊರೇ, ಇದು ಆಲ್ಮೋಸ್ಟ್ 8,000 ಪಾಪ್ಯುಲೇಷನ್ ಇದೆ ಅಂತೆ. ಕಾಲೇಜ್ ಇದೆ, ಸ್ಕೂಲ್ಗಳಿದೆ, ದೊಡ್ಡ ಸಿಟಿ ಇದು. ಡಿಸೆಂಬರಲ್ಲಿ ತುಂಬ ಹಿಮಪಾತ ಆಗ್ತದೆ ಇಲ್ಲಿ. ಈಗ ಆರಾಮಾಗಿದೆ, ಆದರೂ ಈಗ ಭಾಳ ಚಳಿ ಇದೆ. ಇಲ್ಲಿ ಒಂದು ದೊಡ್ಡ ಮಾನೆಸ್ಟ್ರಿ ಕೂಡ ಇದೆ ಬೋಮ್ದಿಲಾದಲ್ಲಿ. ಆಮೇಲೆ ಭಾಳಷ್ಟು ಕೃಷಿ ಇಲ್ಲಿ ಮಾಡ್ತಾರೆ, ಅಂದರೆ ಆರ್ಕರ್ಡ್ಸ್ ಇದೆ. ಇದು ಈ ಬೋಮ್ಡಿಲಾ ಅರುಣಾಚಲ ಪ್ರದೇಶವನ್ನು ಲಾಸಾ ಜೊತೆಗೆ ಕನೆಕ್ಟ್ ಮಾಡ್ತದೆ. ಬೋಮ್ಡಿಲಾ ಪಾಸ್ ಕೂಡ ಅಂತಾರೆ ಇದಕ್ಕೆ. ಮಿಲ್ಟ್ರಿ ಕ್ಯಾಂಪ್ ಕೂಡ ಇದೆ ಇಲ್ಲಿ. ನಾಲ್ಕು 1,300 ಮೀಟರ್ ಸಮುದ್ರ ಮಟ್ಟದಿಂದ ಎತ್ತರದಲ್ಲಿದೆ ಬೋಮ್ದಿಲಾ. ಬಹಳಷ್ಟು ಜನ ಟೂರಿಸ್ಟ್ ಬರ್ತಾರೆ ಇಲ್ಲಿ. ಆಲ್ ಲವ್ ಇಂಡಿಯಾ, ವಿ ಲವ್ ಅರುಣಾಚಲ್, ಐ ಲವ್ ಬೋಮ್ಡಿಲಾ ಅಂತೆಲ್ಲ ಬೋರ್ಡ್ ಹಾಕಿದ್ದಾರೆ. ನೈಸ್ ಪ್ಲೇಸ್, ನೈಸ್ ಟೌನ್. ಒಂದು ಸೌತ್ ಇಂಡಿಯನ್ ರೆಸ್ಟೋರೆಂಟ್ ಕೂಡ ಇದೆ ಇಲ್ಲಿ. ಬ್ಯೂಟಿಫುಲ್ ವ್ಯಾಲಿ. ಬೋಮ್ಡಿಲಾ ಪಕ್ಕದಲ್ಲಿ ಚಾಮುಂಡಿ ದೇವಿ ದೇವಸ್ಥಾನ ಇದೆ. ಅರುಣಾಚಲ ಪ್ರದೇಶದ ಗುಡ್ಡಗಾಡು ರಸ್ತೆಗಳು. ಬಹುತ ಅಚ್ಚಾ ಜಗಾ ಹೈ ಖಾನಾ ಖಾನೆ ಕೆ ಲಿಯೆ. ಉಧರ್ ಗಯಾ ಫಿರ್ ಘುಮಾ ಕೇ ಆಯೇಗಾ ಫಿರ್ ಆನಾ ಇಧರ್ ಸೇ. ಹಾಂ, ಇಧರ್ ಸೇ ಆನಾ ವೋ ಲೋಗ್ ಇಸ್ಸೆ. ನಾವು ರಸ್ತೆಯಲ್ಲಿ ಇವತ್ತು ಮಧ್ಯಾಹ್ನ ಊಟ ಮಾಡೋದಕ್ಕೆ ಈ ಪ್ರಶಸ್ತವಾದ ಸ್ಥಳವನ್ನು ನದಿ ದಂಡೆ ಪಕ್ಕಕ್ಕೆ ಆಯ್ಕೆ ಮಾಡಿಕೊಂಡಿದ್ದೀವಿ. ಈಗ ಇಲ್ಲಿ ಮಧ್ಯಾಹ್ನದ ಭೋಜನವನ್ನು ನಾವು ಸವಿಯುವವರಿದ್ದೇವೆ.
ಹಲೋ, ಗುಡ್ ಈವ್ನಿಂಗ್. ನಾವು ಈಗ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನಕ್ಕೆ ಬಂದಿದ್ದೀವಿ. ಅಸ್ಸಾಂದಲ್ಲಿರೋ ಈ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಘೇಂಡಾ ಮೃಗಗಳಿಗೆ ಜಗತ್ಪ್ರಸಿದ್ಧಿ. ಇದು ಒಟ್ಟು 430 ಸ್ಕ್ವೇರ್ ಕಿಲೋಮೀಟರ್ ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ರಾಷ್ಟ್ರೀಯ ಉದ್ಯಾನವನ. ಇಲ್ಲಿ ಸುಮಾರು 2300 ಘೇಂಡಾ ಮೃಗಗಳಿವೆ. ನಮ್ಮ ಹೋಟ್ಲ್ ಮೇಲ್ಗಡೆಯಿಂದ ನಾನು ನೋಡ್ತಾ ಇದ್ದೀನಿ. ಅಂದರೆ ಪ್ರಪಂಚದಲ್ಲಿರೋ ಒಟ್ಟು ಘೇಂಡಾ ಮೃಗಗಳಲ್ಲಿ ಮುಕ್ಕಾಲು ಭಾಗ ಇಲ್ಲೇ ಇರೋದು. ಹೀಗಾಗಿ ಕಾಜಿರಂಗ ನ್ಯಾಷನಲ್ ಪಾರ್ಕು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೆಂಟ್ರಾಗಿ ರೆಕಗ್ನಿಷನ್ ಸಿಕ್ಕೊಂಡು ಪಡೆದಿದೆ. ಘೇಂಡಾ ಮೃಗಗಳ ಜೊತೆಗೆ ಇಲ್ಲಿ ಬಹಳಷ್ಟು ಹುಲಿಗಳನ್ನು ಕೂಡ ಸಂರಕ್ಷಣೆ ಮಾಡಿದ್ದಾರೆ. ಹೀಗಾಗಿ ಇದು ಟೈಗರ್ ರಿಸರ್ವ್ಡ್ ಫಾರೆಸ್ಟ್ ಕೂಡ ಹೌದು. ಕಾಜಿರಂಗದಲ್ಲಿ ಘೇಂಡಾ ಮೃಗ ಮತ್ತು ಹುಲಿಗಳ ಜೊತೆಗೆ ಬಹಳಷ್ಟು ಆನೆಗಳಿದ್ದಾವೆ, ಜಿಂಕೆಗಳಿದ್ದಾವೆ, ಬೇರೆ ಬೇರೆ ಥರದ ಪ್ರಾಣಿ ಪಕ್ಷಿಗಳು. ಹಾಂ, ಹಾರ್ನ್ ಬಿಲ್ಸ್ ಇದೆ ತುಂಬ. ಇಲ್ಲಿ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಕಾಜಿರಂಗ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದ ಪಕ್ಕದಲ್ಲಿಯೇ ಬ್ರಹ್ಮಪುತ್ರ ನದಿ ಹರಿತಾ ಇದ್ದಾಳೆ. ಅತ್ಯಂತ ಮನೋಹರವಾದ ಕಾಡಿನ ಪರಿಸರ ಇದೆ. ನಾನು ನಮ್ಮ ಹೋಟೆಲ್ ಲಾ ವ್ಯೂಯಿಂದ ಮೇಲ್ಗಡೆ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ನಾವು ಆನೆ ಮೇಲೆ ಕೂತ್ಕೊಂಡು ಸಫಾರಿ ಮಾಡೋರಿದ್ದೀವಿ. ಹೋಟೆಲ್ ಲಾ ವ್ಯೂ ಕಾಜಿರಂಗ ರಾಷ್ಟ್ರೀಯ ಉದ್ಯಾನದ ಒಳಗಡೆ ಇದೆ. ಘೇಂಡಾ ಮೃಗಗಳ ಸಂತತಿ ಪ್ರಪಂಚದ ಎಲ್ಲ ಕಡೆಗೆ ಕ್ಷೀಣಿಸ್ತಾ ಇತ್ತು. ಘೇಂಡಾ ಮೃಗಗಳು ಬರೀ ಜುರಾಸಿಕ್ ಯುಗದಲ್ಲಿ ಇದ್ವು ಅಂದ್ಕೊಂಡಿದ್ರು. ಆದರೆ ಇಲ್ಲಿ ಕೆಲವು ಸಂತತಿ ಇತ್ತು, ಇಲ್ಲಿ ಇದ್ದು ಬಟ್ ನಶಿಸ್ತಾ ಇತ್ತು. ಹೀಗಾಗಿ ಸರ್ಕಾರ ಘೇಂಡಾ ಮೃಗಗಳ ಅಭಿವೃದ್ಧಿಗೆ ಬಹಳಷ್ಟು ಕೆಲಸ ಮಾಡಿರೋದ್ರಿಂದ ಅವುಗಳ ಸಂತತಿ ತುಂಬ ಜಾಸ್ತಿಯಾಗಿದೆ. ಒಂದು ಕೊಂಬಿನ ಘೇಂಡಾ ಮೃಗಗಳು, ಬೆಂಗಾಲ್ನ ಹುಲಿಗಳು, ಕಾಡೆಮ್ಮೆಗಳು, ಕಾಡು ಕೋಣಗಳು, ಬೇರೆ ಬೇರೆ ಥರದ ಜಿಂಕೆಗಳು, ಬೇರೆ ಬೇರೆ ಥರದ ಪ್ರಾಣಿ ಪಶು ಪಕ್ಷಿಗಳಿರೋದ್ರಿಂದ ಕಾಡನ್ನು ಪ್ರೀತಿಸುವವರಿಗೆ, ವನ್ಯಜೀವಿಗಳನ್ನು ಪ್ರೀತಿಸುವವರಿಗೆ ತುಂಬ ಸುಂದರವಾದ ತಾಣ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ.